ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 95 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬಿ ಫಾರ್ಮ್ಸ್. ಅಂದರೆ ಇಂಗ್ಲೀಷ್ನಲ್ಲಿರುವಂತಹ ಬಿ ವರ್ಡ್ನ ನಾವು ಡಿಫ್ರೆಂಟ್ ವೇಸ್ನಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು. ಟು ಬಿ ಅಂತಲೂ ನೀವು ಕೇಳೇ ಇರ್ತೀರ, ಇದೊಂದು ಟಾಪಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇದೆ ಅಂತ. ಸೊ ಅದನ್ನೇ ನಾನು ಇವತ್ತು ಹೇಳ್ತಾ ಇದ್ದೀನಿ. ಟು ಬಿ ಅಂತ ಹೇಳಿ ಅಥವಾ ಬಿ ಫಾರ್ಮ್ಸ್ ಅಂತ ಹೇಳಿ ಎರಡೂ ಒಂದೇ. ಆ್ಯಕ್ಚುಲಾಗಿ ಬಿ ಫಾರ್ಮ್ಸ್ ಅಂದರೆ ಏನು, ಬಿಗೆ ಎಷ್ಟು ಫಾರ್ಮ್ಸ್ ಇದೆ, ಅವುಗಳನ್ನು ನಾವು ಹೇಗೆ ಕರೆಕ್ಟಾಗಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಕಲಿಯೋದ್ರಿಂದ ನಿಮಗೆ ಡೈಲಿ ಲೈಫ್ಗೆ ಬೇಕಾದಂಥ ಭಾಳಷ್ಟು ಸೆಂಟೆನ್ಸ್, ಆಲ್ಮೋಸ್ಟ್ 20-30% ಇಂಗ್ಲೀಷ್ನ ನೀವು ಈ ಬಿ ಫಾರ್ಮ್ಸ್ಗಳಿಂದನೇ ಮಾತಾಡಿ ಹೇಳ್ಬೋದು, ರೈಟ್? ಇದು ಕೂಡ ಡೈಲಿ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ಸೊ ಅದನ್ನೇ ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದರೆ ಇದರ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ತಿಳ್ಕೊಳ್ಳೋಣ ಬಿ ಅಂದರೆ ಏನು. ಸೊ ಬಿ ಅಂದರೆ ವರ್ಬ್, ರೈಟ್? ಇಂಗ್ಲೀಷ್ನಲ್ಲಿ ಬಹಳಷ್ಟು ವರ್ಬ್ಗಳಿದೆ ಅಲ್ವಾ, ಕ್ರಿಯಾಪದಗಳು. ಬೇರೆ ವರ್ಬ್ ಥರನೇ ಇದು ಕೂಡ ಒಂದು ವರ್ಬ್. ಗೋ, ಕಮ್, ರನ್, ಸಿಟ್, ಈಟ್, ಡ್ರಿಂಕ್, ವಾಕ್, ಜಂಪ್, ರೈಟ್, ಲುಕ್, ಸಿ, ಅದೇ ರೀತಿಯೇ ಬಿ ಕೂಡ. ಸೊ ಪ್ರತಿ ವರ್ಬ್ಗೂ 3 ಫಾರ್ಮ್ಸ್ ಇರುತ್ತೆ ಅಲ್ವಾ, ಬೇಸ್ ಫಾರ್ಮ್ ಅಂದರೆ ಪ್ರೆಸೆಂಟ್, ಪಾಸ್ಟ್ ಫಾರ್ಮ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅದೇ ರೀತಿ ಬಿಗೂ ಕೂಡ 3 ಫಾರ್ಮ್ಸ್ ಇದೆ, ಯಾಕೆಂದರೆ ಇದು ಕೂಡ ಒಂದು ವರ್ಬ್ ಅಲ್ವಾ. ಇದರ ಅರ್ಥ ಏನಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಬಿನ ನಾವು 2 ಟೈಪ್ಸ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಫಸ್ಟು ಮೇನ್ ವರ್ಬ್ ಆಗಿ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಆಗಿ, ರೈಟ್? ಮೇನ್ ವರ್ಬ್ ಆಗಿ ಯೂಸ್ ಮಾಡಿಕೊಂಡ್ರೆ ಬೀನ ಅಂದರೆ ಬೇರೆ ಯಾವುದು ವರ್ಬ್ ಇರೋದಿಲ್ಲ, ಅದೇ ಮೇನ್ ವರ್ಬ್ ಆಗಿರುತ್ತೆ. ಒಂದು ಆ್ಯಕ್ಷನ್ನು ಕೂಡ ಹೇಳಬಹುದು ಅದು. ಇದರ ಅರ್ಥ ಏನು, ಇರು ಅಂತ. ಸೊ ಬೀನ ಮೇನ್ ವರ್ಬ್ ಆಗಿ ಯೂಸ್ ಮಾಡಿಕೊಂಡಾಗ ಬೇರೆ ಯಾವುದೇ ವರ್ಬ್ ಇರೋದಿಲ್ಲ ಅದರಲ್ಲಿ, ಆಗ ಅದರ ಅರ್ಥ ಇರು ಅನ್ನೋದಾಗಿರುತ್ತೆ. ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ನಾವು ಬೀನ ಯೂಸ್ ಮಾಡ್ಕೊಳ್ತೀವಿ. ಈಗ ಆಲ್ರೆಡಿ ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಬೀನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಆಕ್ಸಿಲರಿ ವರ್ಬ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟು ನೋಟಿಸ್ ಮಾಡಿರೋದಿಲ್ಲ, ಈ ವಿಡಿಯೋ ಎಂಡ್ನಲ್ಲಿ ನಾನು ಹೇಳ್ತೀನಿ ಅದನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ, ರೈಟ್? ಸೊ ಫಸ್ಟ್ ನೋಡೋಣ ಬಿಯ ಫಾರ್ಮ್ಸ್ಗಳೇನು ಅಂತ. ಸೊ ಗೊತ್ತಾಯ್ತಲ್ಲ, ಬಿ ಅಂದರೆ ಇರು ಅಂತ. ಪ್ರೆಸೆಂಟ್ನಲ್ಲಿ ಇರು, ಪಾಸ್ಟ್ನಲ್ಲಿ ಇರುವುದು ಅಥವಾ ಫ್ಯೂಚರ್ನಲ್ಲಿರುವುದು, ಯಾರಾದರೂ ಆಗಿರಲಿ, ನಾನಿರೋದು, ನೀನಿರೋದು, ನಾವು, ಅವರು, ಅವನು, ಅವಳು, ಎಲ್ಲರೂ, ಅದು, ಇದು, ಯಾರೇ ಆಗಿರಲಿ ಇದಾರೆ ಅಂದಾಗ ಒಂದು ಜಾಗದಲ್ಲಿ ಅಥವಾ ಒಂದು ಸ್ಥಿತಿಯಲ್ಲಿ, ಆವಾಗ ನಾವು ಬಿನ ಯೂಸ್ ಮಾಡ್ಕೊಳ್ತೀವಿ, ಬಿ ಫಾರ್ಮ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಯಾವ್ಯಾವು ಬಿ ಫಾರ್ಮ್ಸ್ ನೋಡಿ. ಆಮ್, ಈಸ್, ಆರ್, ವಾಸ್, ವರ್, ಬೀಯಿಂಗ್ ಆ್ಯಂಡ್ ಬೀನ್. ಸೊ ಇವೆಲ್ಲವೂ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬಿ. ಹೌದು, ಬಿ ಅಂದರೆ ಇರು. ಇವೆಲ್ಲವೂ ಕೂಡ ಬೀನ ಇತರೆ ಫಾರ್ಮ್ಗಳು, ಅಂದರೆ ಬಿಯಿಂದನೇ ಇವೆಲ್ಲ ಬಂದಿದೆ, ರೈಟ್? ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್ನ ಸೋರ್ಸ್ ಏನು ಅಂದರೆ ಬಿ. ಸೊ ಬಿಗೆ ಯಾಕೆ ಇಷ್ಟು ಫಾರ್ಮ್ಸ್ ಇದೆ? ನಾವು ಮಾತಾಡುವಾಗ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಯಾರಾದರೂ ಆಗಿರ್ಬೋದು, ಐ, ಯು, ವಿ, ದೇ, ಹಿ, ಶೀ, ಇಟ್ ಅಲ್ವಾ. ಸೊ ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ನಾವು ಬಿ ಫಾರ್ಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪಾಸ್ಟ್ ಟೆನ್ಸ್ಗೆ ಹೋದಾಗ ಪಾಸ್ಟ್ ಟೆನ್ಸ್ನಲ್ಲಿ ಕೆಲವು ಬಿ ಫಾರ್ಮ್ಗಳನ್ನ ಯೂಸ್ ಮಾಡ್ತೀವಿ, ಫ್ಯೂಚರ್ ಟೆನ್ಸ್ನಲ್ಲಿ ಬಿ ಫಾರ್ಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇವೆಲ್ಲದರ ಅರ್ಥ ಇರು ಅನ್ನೋದೇ ಆಗಿರುತ್ತೆ. ಆಮ್ ಅಂದರೂ ಕೂಡ ಇರು, ಈಸ್ ಅಂದರೂ ಕೂಡ ಇರು, ಆರ್, ವಾಸ್, ವರ್, ಬೀಯಿಂಗ್, ಬೀನ್, ಎಲ್ಲ ಪದಗಳ ಅರ್ಥ ಕೂಡ ಇರು. ಬಟ್ ಬೇಸ್ಡ್ ಆನ್ ದಿ ಸಬ್ಜೆಕ್ಟ್ ಆ್ಯಂಡ್ ಟೈಮ್ ಇದರ ಅರ್ಥ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಪಾಸ್ಟ್ನಲ್ಲಿ ನಾವು ಯಾವ ಬಿ ಫಾರ್ಮ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಅಂದರೆ ವಾಸ್ ಆ್ಯಂಡ್ ವರ್. ಪ್ರೆಸೆಂಟ್ನಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ ಆ್ಯಮ್, ಈಸ್ ಮತ್ತು ಆರ್, ನೀವು ಕೇಳೇ ಇರ್ತೀರ ಅಲ್ವಾ. ಆ್ಯಂಡ್ ಫ್ಯೂಚರ್ನಲ್ಲಿ ನಾವು ವಿಲ್ ಆ್ಯಂಡ್ ಬೀನ ಜೊತೆಗೆ ಸೇರಿಸಿ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ, ಬಿ ಆ್ಯಸ್ ಇಟ್ ಈಸ್ ಬಂದಿದೆ, ಜೊತೆಗೆ ಸೊ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಕೂಡ ನಾವಿಲ್ಲಿ ಸೇರಿಸ್ಕೊಳ್ತೀವಿ. ಬೀನ ಜೊತೆಗೆ ವಿಲ್ನ ಸೇರಿಸ್ಕೊಂಡು ಇಲ್ಲಿ ನಾವಿಲ್ಲಿ ಹೇಳ್ತೀವಿ. ಆ್ಯಕ್ಚುಲಾಗಿ ವಿಲ್ ಬಿ ಪೂರ್ತಿಯಾಗಿ ಬಿ ಫಾರ್ಮ್ ಅಲ್ಲ, ಬಿ ಮಾತ್ರ ಇದೆ ಇಲ್ಲಿ. ವಿಲ್ನ ನಾವು ಹೆಲ್ಪ್ಗೋಸ್ಕರ ಸೇರಿಸ್ಕೊಂಡಿದ್ದೀವಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಅಂತ, ರೈಟ್? ಸೊ ಪ್ರೆಸೆಂಟ್ನಲ್ಲಿ ನಾವು ಯಾವಾಗಲೂ ಆ್ಯಮ್ನ ಈ ಜೊತೆ ಯೂಸ್ ಮಾಡಬೇಕು, ಅದು ನಿಮಗೆ ಗೊತ್ತಿದೆ ಅಲ್ವಾ. ಹಿ, ಶಿ, ಇಟ್ ಜೊತೆ ಈಸ್, ವಿ, ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಆರ್ ಯೂಸ್ ಮಾಡ್ತೀವಿ, ರೈಟ್? ಸೊ ನೀವು ಕೇಳ್ಬೋದು, ಇಟ್ ಅಂದರೆ ಏನು? ಇಟ್ ಅಂದರೆ ಇದು ಅಥವಾ ಅದು ಅಥವಾ ಯಾವುದಾದ್ರೂ ಒಂದು ವಸ್ತು ಅಥವಾ ಯಾವುದಾದ್ರೂ ಒಂದು ಪ್ರಾಣಿ, ಆ ಪಕ್ಷಿಗೆ ನಾವು ಇಟ್ ಅಂತ ರೆಫರ್ ಮಾಡಿ ಹೇಳ್ತೀವಿ, ಮಾತಾಡ್ತೀವಿ. ಪಾಸ್ಟ್ನಲ್ಲಿ
ಐ ಹಿ ಶೀ ಇಟ್ ಜೊತೆ ವಾಸ್ ಯೂಸ್ ಮಾಡ್ಕೊಳ್ತೀವಿ, ವಿ ದೇ ಪ್ಲೂರಲ್ ಜೊತೆ ವರ್ ಯೂಸ್ ಮಾಡ್ಕೊಳ್ತೀವಿ. ನೆನಪಿಟ್ಟುಕೊಳ್ಳಿ, ಮುಂದಕ್ಕೆ ನಿಮ್ಗೆ ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಆ್ಯಂಡ್ ನಾವು ವಿಲ್ ಬಿನ ಎಲ್ಲ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಯಾವುದೇ ಇರಲಿ ವಿಲ್ ಬಿ ಅನ್ನೋದನ್ನೇ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಷ್ಟು ಗೊತ್ತಾಯಿತು ನಿಮಗೀಗ. ಹಾಗಿದ್ರೆ ಐ ಆಮ್ ಅಂದ್ರೇನು, ಹೀ ಈಸ್ ಅಂದ್ರೇನು, ಶೀ ಈಸ್ ಅಂದ್ರೇನು, ವಿ ಆರ್, ಇಟ್ ಈಸ್, ಇಟ್ ವಾಸ್, ಹೀ ವಾಸ್ ಅಂದರೆ ಏನರ್ಥ ನೋಡಿ ಗೊತ್ತಾಗುತ್ತೆ. ಈಗ ಐ ಆಮ್ ಅಂತ ನಾನು ಹೇಳಿದೆ, ಇದರ ಅರ್ಥ ನಾನು ಇದ್ದೇನೆ. ಸೊ ಆಗಲೇ ಹೇಳಿದ್ನಲ್ವ ನಾನು ಆಮ್ ಅಂದರೆ ಇರು ಅಂತ. ಐ ಆಮ್ ಅಂದ್ರೇನು, ನಾನು ಇದ್ದೇನೆ ಅಂತ, ಅಂದರೆ ಪ್ರೆಸೆಂಟ್ನಲ್ಲಿ ನಾನಿದ್ದೇನೆ. ಸೊ ಇಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಕೇವಲ ಆಮ್ ಅನ್ನೋ ಪದದ ಅರ್ಥನೇ ಇರು ಅನ್ನೋದು, ಇದ್ದೇನೆ ಅನ್ನೋದು. ನಾನು ಅನ್ನೋದನ್ನು ಹೇಳಬೇಕಂದಾಗ ಆಮ್ ಜೊತೆ ಐ ಯೂಸ್ ಮಾಡಬೇಕು. ಐ ಆಮ್ ಅಂದರೆ ನಾನು ಇದ್ದೇನೆ. ಜಸ್ಟ್ ನೀವು ಆಮ್ ಅನ್ಬೋದು, ಆಮ್ ಅಂದರೆ ಅರ್ಥ ಇದ್ದೇನೆ ಅಂತ ಅಷ್ಟೇ. ನಾನಿದ್ದೇನೆ ಅಂತ ನೀವು ಹೇಳಬೇಕಾದ್ರೆ ಐ ಆಮ್ ಅಂತ ಹೇಳಬೇಕು. ಓಕೆ, ಎಲ್ಲಿ, ಐ ಆಮ್ ಅಟ್ ಹೋಮ್, ಐ ಆಮ್ ಇನ್ ದ ಕ್ಲಾಸ್ ರೂಮ್, ಐ ಆಮ್ ಇನ್ ಮೈಸೂರ್, ಈ ರೀತಿಯಾಗಿ ನಾವು ಪ್ಲೇಸ್ ಹಾಕಿದಾಗ ಅದು ಪೂರ್ತಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ನಾವು ಒಂದು ಸ್ಥಿತಿಯಲ್ಲಿರೋದಕ್ಕೂ ಕೂಡ ಐ ಆಮ್ ಅಂತಲೇ ಹೇಳ್ತೀವಿ. ಇದರ ಅರ್ಥ ನಾನು ಆಗಿದ್ದೇನೆ ಕೂಡ. ಅರ್ಥ ಆಗ್ತಿದಲ್ವ, ನಾನು ಏನಾಗಿದ್ದೇನೆ ಅಂತ ಹೇಳೋವಾಗಲೂ ನಾವು ಐ ಆಮ್ ಯೂಸ್ ಮಾಡ್ತೀವಿ. ಐ ಆಮ್ ಹ್ಯಾಪಿ, ಐ ಆಮ್ ಸಿಕ್, ಐ ಆಮ್ ಆ್ಯಂಗ್ರಿ, ಐ ಆಮ್ ಅ ಟೀಚರ್, ಐ ಆಮ್ ಯುವರ್ ಬ್ರದರ್. ನೋಡಿ ಗೊತ್ತಾಗ್ತಿದಲ್ವ, ಐ ಆಮ್ ಮುಂದೆ ನಾವು ಏನೇನೆಲ್ಲ ಹಾಕ್ಬೋದಾಗಿದ್ರೆ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ನೋಡ್ತಾ ಹೋಗಿ. ಅದೇ ರೀತಿ ಹೀ ಈಸ್ ಅಂದರೆ ಅವನು ಇದ್ದಾನೆ, ಅವನು ಆಗಿದ್ದಾನೆ. ಸೊ ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ ಅಂತ ಹೇಳಬೇಕಂದಾಗ ಆ ವರ್ಡ್ಸ್ಗಳನ್ನ ನಾವು ಹೀ ಈಸ್ ಮುಂದೆ ಹಾಕ್ತೀವಿ. ಸೊ ಮುಂದಿನ ಸ್ಲೈಡ್ಗಳು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ಸೊ ವಿಡಿಯೋ ಎಲ್ಲ ಪೂರ್ತಿಯಾಗಿ ಫಿನಿಶ್ ಆದಮೇಲೆ ಮತ್ತೆ ನೀವು ರಿವೈಂಡ್ ಮಾಡಿ ಇನ್ನೊಂದ್ಸರಿ ನೋಡ್ಕೋಬಹುದು, ಏನಾದರೂ ಅರ್ಥ ಆಗಿಲ್ಲ ಅಂದರೆ. ಸೊ ನನಗೇನು ಹೇಳಿದೆ ಅದೇ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಶೀ ಈಸ್ ಅಂದರೆ ಅವಳು ಇದ್ದಾಳೆ ಅಥವಾ ಅವಳು ಆಗಿದ್ದಾಳೆ. ಇಟ್ ಈಸ್ ಅದು ಇದೆ ಅಥವಾ ಇದು ಅದು ಅಥವಾ ಇದು ಎರಡಕ್ಕೂ ನಾವು ಇಟ್ ಅಂತಲೇ ಹೇಳ್ತೀವಿ ಅಥವಾ ಆಗಿದೆ. ವಿ ಆರ್ ಅಂದರೆ ನಾವು ಇದ್ದೇವೆ, ನಾವು ಆಗಿದ್ದೇವೆ. ಸೊ ವಿ ಬಂದಾಗ ಆರ್ ಯೂಸ್ ಮಾಡಬೇಕು, ಗೊತ್ತಾಯಿದೆ ನಿಮಗೆ. ದೇ ಆರ್ ಅಂದರೆ ಅವರು ಇದ್ದಾರೆ ಅಥವಾ ಅವರು ಆಗಿದ್ದಾರೆ. ಈಗ ಪಾಸ್ಟ್, ಪಾಸ್ಟ್ ನೋಡಿ. ಐ ವಾಸ್ ಅಂದರೆ ನಾನು ಇದ್ದೆ, ಎಲ್ಲೋ ಒಂದು ಕಡೆ ಇದ್ದೆ, ಅಥವಾ ನಾನು ಆಗಿದ್ದೆ, ಏನೋ ಒಂದು ಆಗಿದ್ದೆ. ಹೀ ವಾಸ್ ಅಂದರೆ ಅವನು ಇದ್ದ, ಅವನು ಆಗಿದ್ದ. ಶೀ ವಾಸ್ ಅಂದರೆ ಅವಳು ಇದ್ದಳು ಅಥವಾ ಅವಳು ಆಗಿದ್ದಳು. ಇಟ್ ವಾಸ್ ಅದು ಇತ್ತು ಅಥವಾ ಇದು ಅದು ಆಗಿತ್ತು, ರೈಟ್. ಆ್ಯಂಡ್ ಅದೇ ರೀತಿ ವಿ ವರ್ ಅಂದರೆ ನಾವು ಇದ್ದೆವು ಅಥವಾ ನಾವು ಆಗಿದ್ದೆವು. ದೇವರ್ ಅವರು ಇದ್ದರು ಅಥವಾ ಅವರು ಆಗಿದ್ದರು. ಐ ವಿಲ್ ಬಿ ನಾನು ಇರುವೆ, ಫ್ಯೂಚರ್ನಲ್ಲಿ ನಾನು ಇರುವೆ, ನಾನು ಆಗಿರುವೆ. ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನೀವು ಏನನ್ನು ಹೇಳಬೇಕಂತಿದ್ದೀರೋ ಅದ್ರ ಪ್ರಕಾರ ನಾನು ಇರುವೆ ಅಥವಾ ನಾನು ಆಗಿರುವೆ ಅನ್ನೋದನ್ನು ನೀವು ಯೂಸ್ ಮಾಡ್ಕೋಬೇಕು. ಹೀ ವಿಲ್ ಬಿ ಅವನು ಇರುವನು ಅಥವಾ ಅವನು ಆಗಿರುವನು, ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ ನಾವು. ಶೀ ವಿಲ್ ಬಿ ಅವಳು ಇರುವಳು ಅಥವಾ ಅವಳು ಆಗಿರುವಳು. ಇಟ್ ವಿಲ್ ಬಿ ಅದು ಇರುವುದು ಅಥವಾ ಇದು ಇರುವುದು ಆಗಿರುವುದು. ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ವಿ ವಿಲ್ ಬಿ, ದೇ ವಿಲ್ ಬಿ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಗೊತ್ತಾಯ್ತಲ್ಲ. ಸೊ ಸಬ್ಜೆಕ್ಟ್ ಮುಂದೆ ನಾವು ಈ ರೀತಿಯಾಗಿ ಬಿ ಫಾರ್ಮ್ಸ್ನ ಯೂಸ್ ಮಾಡ್ತೀವಿ. ನೋಡಿ, ಐ ಯು ವಿ ದೇ ಹೀ ಶಿ ಇಟ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಈ ಬಿ ಫಾರ್ಮ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಐ ಆಮ್ ಅಥವಾ ಐ ವಾಸ್ ಹೀ ಈಸ್ ಮುಂದೆ ನಾವು ಏನಾದರೂ ಒಂದು ವರ್ಡ್ ಹಾಕಬೇಕಲ್ವ, ಆಗಲೇ ಸೆಂಟೆನ್ಸ್ ಕಂಪ್ಲೀಟಾಗಿ ಅರ್ಥ ಆಗೋದು. ಸೊ ನೋಡಿ, ಹಾಗಿದ್ರೆ ಏನೇನೆಲ್ಲ ಹಾಕ್ಬೋದು ನಾವು ಬಿ ಫಾರ್ಮ್ಸ್ ಮುಂದೆ? ಸಬ್ಜೆಕ್ಟ್ ಹಾಕಿ, ಬಿ ಹಾಕಿ ನಾವು ಪ್ಲೇಸ್ ಹಾಕ್ಬೋದು. ಐ ಆಮ್ ಅಟ್ ಹೋಮ್, ಹೀ ಈಸ್ ಇನ್ ದ ಕ್ಲಾಸ್, ಶೀ ಈಸ್ ಇನ್ಸೈಡ್ ದ ರೂಮ್, ವಿ ಆರ್ ಇನ್ ಬ್ಯಾಂಗ್ಳೂರ್ ನೌ. ಸೊ ನೋಡಿ ಈ ರೀತಿಯಾಗಿ ಗೊತ್ತಾಗ್ತಿದೆಯಲ್ಲ. ಸೊ ಬಿ ಅಂತ ಬಂದಾಗೆಲ್ಲ ನೀವು ಅನ್ಕೋಬೇಕು ಯಾವುದಾದ್ರೂ ಒಂದು ಫಾರ್ಮ್. ಸೊ ಬಿ ಜಾಗದಲ್ಲಿ ಬಿ ಅಂತ ಆಸ್ ಇಟ್ ಈಸ್ ಇಡಬಾರ್ದು. ಬಿ ಅಂದರೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ ಅಥವಾ ಬೀಯಿಂಗ್ ಅಥವಾ ಬೀನ್, ಯಾವುದಾದ್ರೂ ಒಂದು ಹಾಗೇ ಇರುತ್ತೆ ಅದು. ಸೊ ನಿಮಗೆ ಜನರಲ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ. ಬಿ ಜಾಗದಲ್ಲಿ ನೀವು ಯಾವುದಾದ್ರೂ ಒಂದು ಫಾರ್ಮ್ನ ಹಾಕಬೇಕು, ಬೇಸ್ಡ್ ಆನ್ ಸಬ್ಜೆಕ್ಟ್, ಬೇಸ್ಡ್ ಆನ್ ಟೈಮ್. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಸಬ್ಜೆಕ್ಟ್ ಆ್ಯಂಡ್ ಬಿ ಹಾಕಿ, ಅಂದರೆ ಬಿ ಫಾರ್ಮ್ ಹಾಕಿ ನಾವು ಅಡ್ಜೆಕ್ಟಿವ್ ಹಾಕ್ಬೋದು. ಹ್ಯಾಪಿ, ಆ್ಯಂಗ್ರಿ, ಹಂಗ್ರಿ, ಟಯರ್ಡ್, ವರೀಡ್, ಈ ಥರ ಅಬ್ಜೆಕ್ಟಿವ್ಸ್ನ ಕೂಡ ಹಾಕ್ಬೋದು. ನಾನು ನೆಕ್ಸ್ಟ್ ಪಾರ್ಟ್ಗಳಲ್ಲಿ ಅದನ್ನು ಹೇಳ್ತೀನಿ. ಅದೇ ರೀತಿ ನೀವು ನೌನ್ ಹಾಕ್ಬೋದು, ಏಜ್ ಹಾಕ್ಬೋದು, ರಿಲೇಷನ್ಶಿಪ್ನ ಕೂಡ ತೋರಿಸ್ಬೋದು ಇದರಲ್ಲಿ, ಆ್ಯಂಡ್ ಟೈಮ್ನ ಕೂಡ ಹಾಕ್ಬೋದು. ಹೇಗೆ ನಾವು ಪ್ರಾಪರಾಗಿ ಹಾಕಬೇಕು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಸೊ ಮುಂದೆ ನೋಡ್ತಾ ಹೋಗಿ ಎಕ್ಸಾಂಪಲ್ಸ್ಗಳನ್ನ. ಓಕೆ, ಈಗ ನಾವು ಫಸ್ಟು ಆಮ್ ಆ್ಯಂಡ್ ಪ್ಲೇಸ್ನ ಹಾಕಿ ನೋಡೋಣ ಹೇಗೆ ಸೆಂಟೆನ್ಸ್ಗಳು ಫಾರ್ಮ್ ಆಗುತ್ತೆ. ನೋಡಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ. ಓಕೆ, ಫಸ್ಟ್ ಪ್ರೆಸೆಂಟ್ನಲ್ಲಿ ನೋಡಿ. ಐ ಆಮ್ ಅಟ್ ಹೋಮ್. ಓಕೆ, ಐ ಅನ್ನೋದು ಸಬ್ಜೆಕ್ಟ್, ಆಟ್ ಹೋಮ್ ಅನ್ನೋದು ಪ್ಲೇಸ್. ಇದರ ಅರ್ಥ ಏನು? ನಾನು ಮನೆಯಲ್ಲಿ ಇದ್ದೇನೆ.
ಸೊ ಈಗ ಇದ್ದೇನೆ, ಈಗ ಪ್ರೆಸೆಂಟ್ನಲ್ಲಿ ನನಗೆ ಎಲ್ಲಿದ್ದೇನೆ ಅಂತ ಯಾರಾದರೂ ಕೇಳಿದ್ರೆ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ ಐ ಆಮ್ ಅಟ್ ಹೋಮ್ ಅಂತ. ಗೊತ್ತಾಗ್ತಿದ್ದಿಲ್ಲ? ಸೊ ಈ ರೀತಿ ನಾನು ಹೇಳಬೇಕು. ಆಮ್ ಅಂದರೆ ಇಲ್ಲಿ ಅರ್ಥ ನೋಡಿ, ಇರು ಅನ್ನೋದು ಹೇಳ್ತಾ ಇದೆಯಲ್ವಾ. ನಾನು ಇದ್ದೇನೆ ಅಂದರೆ ಇರು, ಎಲ್ಲಿದ್ದೇನೆ, ಮನೆಯಲ್ಲಿದ್ದೇನೆ. ಸೊ ಆಮ್ ಮುಂದೆ ಪ್ಲೇಸ್ ಬಂದಿದೆ. ನೀವು ಆಟ್ ಹೋಮ್ ಜಾಗದಲ್ಲಿ ಆಟ್ ಬ್ಯಾಂಕ್ ಹಾಕ್ಬೋದು, ಆಟ್ ಕ್ಲಾಸ್ ರೂಮ್ ಹಾಕ್ಬೋದು. ಗೊತ್ತಾಗ್ತಿದ್ದಿಲ್ಲ? ಬ್ಯಾಂಗ್ಳೂರು, ಮೈಸೂರು, ಡೆಲ್ಲಿ ಈ ಥರ ಏನಾದರೂ ಒಂದು ಸಿಟಿ ಹೆಸರು ಬಂದರೆ, ಕಂಟ್ರಿ ನೇಮ್ ಬಂದರೆ ಇನ್ ಹಾಕಬೇಕು. ಐ ಮೀನ್ ಮೈಸೂರು, ಐ ಮೀನ್ ಬ್ಯಾಂಗ್ಳೂರು, ಐ ಮೀನ್ ಇಂಡಿಯಾ ಅಂತ. ಸೊ ಆಟ್ ಹಾಕಿದ್ರೆ ಅರ್ಥ ಮನೆಯಲ್ಲಿ ಕೂಡ ಅರ್ಥ ಬರುತ್ತೆ, ಮನೆ ಹತ್ರ ಕೂಡ ಅರ್ಥ ಬರುತ್ತೆ. ಐ ಆಮ್ ನಾಟ್ ಅಟ್ ಹೋಮ್ ಅಂದರೆ ನಾನು ಮನೆಯಲ್ಲಿ ಇಲ್ಲ. ಸೊ ಆ್ಯಮ್ ಮುಂದೆ ನಾಟ್ ಹಾಕಿದ್ರೆ ನೆಗೆಟಿವ್ ಆಗುತ್ತೆ ಅಷ್ಟೇ. ಆ್ಯಮ್ ಐ ಅಟ್ ಹೋಮ್, ನಾನು ಮನೆಯಲ್ಲಿ ಇದ್ದೀನಾ? ಸೊ ನಾವು ಬೇರೆಯವ್ರಿಗೆ ಕೇಳ್ತಿದ್ದೀವಿ, ನಾನು ಈಗ ಮನೆಯಲ್ಲಿದ್ದೀನಾ ಅಂತ. ಆವಾಗ ಏನು ಮಾಡಬೇಕು? ಬಿ ಫಾರ್ಮ್ನ ಫಸ್ಟಲ್ಲೇ ಹಾಕಬೇಕು, ಅಂದರೆ ಆ್ಯಮ್ನ ಫಸ್ಟಲ್ಲೇ ಹಾಕಬೇಕು. ಸೊ ನೋಡಿ, ಪಾಸಿಟಿವ್ ಸೆಂಟೆನ್ಸ್ನಲ್ಲಿರುವಂಥ ಆ್ಯಮ್ನ ತೊಗೊಂಡು ಬಂದು ಫಸ್ಟಲ್ಲಿ ಹಾಕಿ ಕ್ವಶನ್ ಆಗೋಗುತ್ತೆ. ಆ್ಯಮ್ ಐ ಅಟ್ ಹೋಮ್? ಎಸ್. ಆ್ಯಮ್ ಐ ಅಟ್ ಹೋಮ್? ನೋ. ಗೊತ್ತಾಯ್ತಲ್ಲ? ಆ್ಯಮ್ ಐ ನಾಟ್ ಅಟ್ ಹೋಮ್ ಅಂದರೆ ಅರ್ಥ ನಾನು ಮನೆಯಲ್ಲಿ ಇಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ, ವೇರ್ ಆ್ಯಮ್ ಐ, ನಾನು ಎಲ್ಲಿದ್ದೀನೀಗ? ಸೊ ನೋಡಿ, ಆ್ಯಮ್ ಐ ಹಿಂದೆ ವೇರ್ ಹಾಕಿದರೆ ಎಲ್ಲಿದ್ದೀನಿ ಅನ್ನೋ ಮೀನಿಂಗ್ ಕೊಡುತ್ತೆ. ಇದು WH ಕ್ವಶನ್, ವೇರ್ ಆ್ಯಮ್ ಐ ಅನ್ನೋದು ಇಲ್ಲಿ ಅರ್ಥ ಕೊಡ್ತಿದೆ. ಇಲ್ಲಿ ನೀವು ಯಾವುದೇ WH ವರ್ಡ್ ಕೂಡ ಹಾಕ್ಬೋದು. ಎಲ್ಲಿ ಹಾಕಬೇಕು ಅಂದರೆ ಥರ್ಡ್ ಸೆಂಟೆನ್ಸ್ ಇದೆಯಲ್ವಾ, ಇದನ್ನು ಎಸ್ ಆರ್ ನೋ ಕ್ವಶನ್ ಅಂತೀವಿ. ಇದರ ಹಿಂದೆ ನೀವು ಯಾವುದೇ WH ವರ್ಡ್ನ ಕೂಡ ಹಾಕ್ಬೋದು. ವೈ ಆ್ಯಮ್ ಐ ಅಟ್ ಹೋಮ್, ವೇರ್ ಆ್ಯಮ್ ಐ ಅಟ್ ಹೋಮ್, ನಾನು ಮನೆಯಲ್ಲಿ ಎಲ್ಲಿದ್ದೀನಿ, ಹೌ ಆ್ಯಮ್ ಐ ಅಟ್ ಹೋಮ್, ಈ ರೀತಿ ಹಾಕ್ಬೋದು. ನಾನು ಹೇಗೆ ಮನೆಯಲ್ಲಿದ್ದೀನಿ ಅನ್ನೋದು ಕೂಡ ಕೇಳ್ಬೋದು ಅಲ್ವಾ, ಈ ರೀತಿಯಾಗಿ. ನೆಕ್ಸ್ಟ್ ಪಾಸ್ಟ್ನಲ್ಲಿ ನೋಡಿ ಏನಾಗುತ್ತೆ. ಐ ವಾಸ್ ಅಟ್ ಹೋಮ್, ನಾನು ಮನೆಯಲ್ಲಿ ಇದ್ದೆ. ಐ ವಾಸ್ ನಾಟ್ ಅಟ್ ಹೋಮ್, ನಾನು ಮನೆಯಲ್ಲಿ ಇರಲಿಲ್ಲ. ವಾಸ್ ಐ ಅಟ್ ಹೋಮ್, ನಾನು ಮನೆಯಲ್ಲಿ ಇದ್ನ? ವಾಸ್ ಐ ನಾಟ್ ಅಟ್ ಹೋಮ್, ನಾನು ಮನೆಯಲ್ಲಿ ಇರಲಿಲ್ವ. ಆ್ಯಂಡ್ ಇದನ್ನು ಇನ್ನೊಂದು ರೀತಿ ಕೂಡ ಹೇಳ್ಬೋದು, ವಾಸಂಟ್ ಐ ಅಟ್ ಹೋಮ್, ಈ ರೀತಿ ಕೂಡ ಹೇಳ್ಬೋದು. ನೀವು ವಾಸ್ ಮತ್ತು ನಾಟ್ನ ಜಾಯಿಂಟ್ ಕೂಡ ಮಾಡ್ಬೋದು, ಅಂದರೆ ಕಾಂಟ್ರಾಕ್ಷನಲ್ಲಿ ಬರಿಬೋದು. ಆಗ ಸಬ್ಜೆಕ್ಟ್ ಆಮೇಲೆ ಬರುತ್ತೆ, ವಾಸಂಟ್ ಐ ಅಂತ ಬರುತ್ತೆ. ಬಟ್ ವಾಸ್ ನಾಟ್ ಐ ಬರಲ್ಲ ಇವತ್ತು. ನೀವು ಸೆಪ್ರೇಟ್ ಮಾಡಿದ್ರೆ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಬೇಕು, ಅಥವಾ ಜಾಯಿಂಟ್ ಮಾಡಿದ್ರೆ ವಾಸಂಟ್ ಐ ಅಂತ ಹಾಕಬೇಕು. ಇದು ಎಲ್ಲ ಸಬ್ಜೆಕ್ಟ್ಗೂ ಎಲ್ಲ ಟೆನ್ಸಲ್ಲೂ ಅಪ್ಲೈ ಆಗುತ್ತೆ. ವೇರ್ ವಾಸ್ ಐ, ನಾನು ಎಲ್ಲಿದ್ದೆ. ಗೊತ್ತಾಗ್ತಿದ್ದಿಲ್ಲ? ಫ್ಯೂಚರ್ ಟೆನ್ಸಲ್ಲಿ ನೋಡಿ ಏನಾಗುತ್ತೆ. ಐ ವಿಲ್ ಬಿ ಅಟ್ ಹೋಮ್, ನಾನು ಮನೆಯಲ್ಲಿ ಇರುವೆ. ಅಂದರೆ ನಾಳೆ, ಆಮೇಲೆ, ಮುಂದಕ್ಕೆ ನಾನು ಮನೆಯಲ್ಲಿ ಇರ್ತೀನಿ ಅಂತ ನೀವು ಯಾರಿಗಾದರೂ ಹೇಳಬೇಕಾದಾಗ ಈ ರೀತಿ ಕೇಳಿ, ಟುಮಾರೋ ಐ ವಿಲ್ ಬಿ ಅಟ್ ಹೋಮ್, ರೈಟ್, ದಿಸ್ ಈವ್ನಿಂಗ್ ಐ ವಿಲ್ ಬಿ ಅಟ್ ಹೋಮ್, ಅಥವಾ ಐ ವಿಲ್ ಬಿ ಅಟ್ ಹೋಮ್ ದಿಸ್ ಈವ್ನಿಂಗ್, ಈ ರೀತಿ ಅರ್ಥ. ಐ ವಿಲ್ ನಾಟ್ ಬಿ ಅಟ್ ಹೋಮ್, ನಾನು ಮನೆಯಲ್ಲಿ ಇರೋದಿಲ್ಲ. ಸೊ ಇಲ್ಲಿ ನೋಡಿ, ವಿಲ್ ಮತ್ತು ಬಿ ಮಧ್ಯದಲ್ಲಿ ನಾಟ್ ಹಾಕಬೇಕು. ತುಂಬ ಜನ ತಪ್ಪು ಮಾಡ್ತಾರೆ, ಐ ವಿಲ್ ಬಿ ನಾಟ್ ಅಟ್ ಹೋಮ್ ಅಂತ ಹಾಕಿ, ಇದರ ಅರ್ಥ ತಪ್ಪಾಗುತ್ತೆ. ನಾನು ಫ್ಯೂಚರ್ನಲ್ಲಿ ಮನೆಯಲ್ಲಿ ಇರೋದಿಲ್ಲ, ನೀನು ಬರಬೇಡ ನಾಳೆ, ನಾನು ನಾಳೆ ಮನೆಯಲ್ಲಿ ಇರೋದಿಲ್ಲ ಅಂತ ನೀವು ಹೇಳಬೇಕಾದ್ರೆ ಈ ರೀತಿ ಹೇಳಿ, ಐ ವಿಲ್ ನಾಟ್ ಬಿ ಅಟ್ ಹೋಮ್. ವಿಲ್ ಐ ಬಿ ಅಟ್ ಹೋಮ್, ನಾನು ಮನೆಯಲ್ಲಿ ಇರುವೆನಾ ಅಂದರೆ ಅರ್ಥ ನಾನು ಆಮೇಲೆ ಅಥವಾ ಫ್ಯೂಚರ್ನಲ್ಲಿ ನಾನು ಮನೆಯಲ್ಲಿ ಇರ್ತೀನಾ ಅಂತ ಕೇಳೋದು. ನೋಡಿ, ವಿಲ್ ಬಿ ಬಂದಲ್ಲಿ ಐ ಹಾಕ್ಬೇಕು ಇಲ್ಲಿ. ನೋಡಿ, ಸಬ್ಜೆಕ್ಟ್ನ ಈ ರೀತಿ ಪ್ಲೇಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಐಯೇ ಅಲ್ಲ, ಯಾವುದೇ ಸಬ್ಜೆಕ್ಟ್ ಕೂಡ ಬರುತ್ತೆ. ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಸೆಕೆಂಡ್ ಸ್ಲೈಡಲ್ಲಿ, ವಿಲ್ ಐ ನಾಟ್ ಬಿ ಅಟ್ ಹೋಮ್, ನಾನು ಮನೆಯಲ್ಲಿ ಇರೋದಿಲ್ವಾ. ಆ್ಯಂಡ್ ಇದು ಇನ್ನೊ ರೀತಿ ಕೂಡ ಹೇಳ್ಬೋದು, ವೋಂಟ್ ಐ ಬಿ ಅಟ್ ಹೋಮ್ ಅಂತ. ಆಗಲೇ ಹೇಳಿದ್ನಲ್ಲ ವಾಸ್ ಜೊತೆ. ವೇರ್ ವಿಲ್ ಐ ಬಿ, ನಾನು ಎಲ್ಲಿ ಇರುವೆ. ಸೊ ಫ್ಯೂಚರ್ನಲ್ಲಿ ನಾನು ಎಲ್ಲಿರ್ತೀನಿ ಅಂತ ಕೇಳಬೇಕಾದಾಗ ವೇರ್ ವಿಲ್ ಐ ಬಿ ಅಂತ ಕೇಳಬೇಕು, ವಿಲ್ ಬಿ ಬಂದಲ್ಲಿ ಸಬ್ಜೆಕ್ಟ್ ಹಾಕಿ. ಗೊತ್ತಾಯ್ತಲ್ಲ? ನೀವು ಆ್ಯಟ್ ಹೋಮ್ ಜಾಗದಲ್ಲಿ ಮತ್ತು ಯಾವುದೇ ಪ್ಲೇಸ್ ಹಾಕಿ ಈ ರೀತಿ ಸೆಂಟೆನ್ಸ್ ಮಾಡಿ. ನೆನಪಿಟ್ಕೊಳ್ಳಿ, ಆ್ಯಮ್ ಬರೋದು ಐ ಜೊತೆ ಮಾತ್ರ. ಸೊ ಸಬ್ಜೆಕ್ಟ್ ಈಸ್ ಪ್ಲೇಸ್ ಹಾಕಿದಾಗ ಏನಾಗುತ್ತೆ ನೋಡಿ, ಹೀ ಈಸ್ ಇನ್ ಡೆಲ್ಲಿ ಅಂದರೆ ಅರ್ಥ ಅವನೀಗ ಡೆಲ್ಲಿನಲ್ಲಿ ಇದ್ದಾನೆ. ಇಲ್ಲಿ ನೋಡಿ, ಈಸ್ ಹಿಂದೆ ಹೀ ಬಂದಿದೆ. ಸೊ ಅಲ್ಲಿ ಶೀ ಬರ್ಬೋದು, ಇಟ್ ಬರ್ಬೋದು. ಇಟ್ ಅಂದರೆ ಏನು ಹಾಕ್ಬೋದು? ಕಂಪ್ಯೂಟರ್ ಹಾಕಿ, ಅಥವಾ ದ ಡಾಗ್ ಹಾಕಿ, ಅಥವಾ ದ ಬುಕ್ ಹಾಕಿ, ಪೆನ್ ಹಾಕಿ, ಮೊಬೈಲ್ ಹಾಕಿ, ರೈಟ್, ಅದೆಲ್ಲ ಹಾಕ್ಬೋದು ನೀವು. ಹೀ ಈಸ್ ಇನ್ ಡೆಲ್ಲಿ ಅಂದರೆ ಅವನೀಗ ಡೆಲ್ಲಿನಲ್ಲಿ ಇದ್ದಾನೆ. ನೀವು ಡೆಲ್ಲಿ ಪ್ಲೇಸಲ್ಲಿ ಬೇರೆ ಯಾವುದಾದ್ರೂ ಒಂದು ಪ್ಲೇಸ್ ಹಾಕ್ಬೋದು. ಹೀ ಈಸ್ ನಾಟ್ ಇನ್ ಡೆಲ್ಲಿ, ಅವನು ಡೆಲ್ಲಿನಲ್ಲಿ ಇಲ್ಲ. ಈಸ್ ಈ ಇನ್ ಡೆಲ್ಲಿ, ಅವ್ನು ಡೆಲ್ಲಿನಲ್ಲಿ ಇದ್ದಾನಾ? ನೋಡಿ, ಬಿ ಫಾರ್ಮ್ನ ಫಸ್ಟಲ್ಲಿ ಹಾಕಿದ್ರೆ ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಈಸ್ ಈ ಇನ್ ಡೆಲ್ಲಿ ಅಂತ ಯಾರಾದರೂ ಕೇಳಿದ್ರೆ ಎಸ್ ಈ ಈಸ್ ಅಂತ ಹೇಳಬೇಕು ನೀವು. ಹೌದು, ಅವನಿದ್ದಾನೆ. ಇಲ್ಲ ಅಂದರೆ ನೋ, ಹೀ ಈಸ್ ನಾಟ್ ಅಂತ ಹೇಳಬೇಕು. ಈಸ್ ಈ ನಾಟ್ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿಲ್ವಾ? ಇದನ್ನು ಇನ್ನೊಂದು ರೀತಿನೂ ಹೇಳ್ಬೋದು, ಇಸಂಟ್ ಹೀ ಇನ್ ಡೆಲ್ಲಿ ಅಂತ. ವೇರ್ ಈಸ್ ಈ, ಅವನು ಎಲ್ಲಿದ್ದಾನೀಗ? ಸೊ ಇದೆಲ್ಲನೂ ಕೂಡ ಪ್ರೆಸೆಂಟ್ ಟೈಮ್ನ ಬಗ್ಗೆ, ಈಗಿನ ಬಗ್ಗೆ ನಾವು ಕೇಳ್ತಾ ಇರೋದು, ಹೇಳ್ತಾ ಇರೋದು. ನೆಕ್ಸ್ಟ್ ಪಾಸ್ಟ್ನಲ್ಲಿ ಏನಾಗುತ್ತೆ, ಹೀ ವಾಸ್ ಇನ್ ಡೆಲ್ಲಿ. ಸೊ ಹೀಗೂ ಕೂಡ ನಾವು ವಾಸೇ ಹಾಕ್ತೀವಿ. ಹೀ, ಶೀ, ಇಟ್,
ಅಥವಾ ಐ ಬಂದಾಗ ನಾವು ಪಾಸ್ಟ್ನಲ್ಲಿ ವಾಸ್ ಹಾಕ್ತೀವಿ. ಇದರ ಅರ್ಥ ಅವನು ಡೆಲ್ಲಿಯಲ್ಲಿ ಇದ್ದ, ಈಗಿಲ್ಲ ಮೊದಲಿದ್ದ. ಹಿ ವಾಸ್ ನಾಟ್ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿ ಇರಲಿಲ್ಲ. ವಾಸ್ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿದ್ದ. ವಾಸ್ ಈ ನಾಟ್ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿ ಇರಲಿಲ್ವಾ, ಅಥವಾ ವಾಸಂಟ್ ಈ ಇನ್ ಡೆಲ್ಲಿ. ವೇರ್ ವಾಸ್ ಈ, ಅವನು ಎಲ್ಲಿದ್ದ. ಇದೇ ರೀತಿ ಫ್ಯೂಚರ್ನಲ್ಲಿ ಕೇಳಬೇಕಂದ್ರೆ ಅವನು ಆಮೇಲೆ ಅಥವಾ ಫ್ಯೂಚರ್ನಲ್ಲಿ ಎಲ್ಲಿರುವನು ಅಥವಾ ಎಲ್ಲಿರ್ತಾನೆ. ಹೀ ವಿಲ್ ಬಿ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿರುವನು ಅಥವಾ ಡೆಲ್ಲಿಯಲ್ಲಿ ಇರ್ತಾನೆ ನಾಳೆ ಅಥವಾ ಮುಂದಿನ ವರ್ಷ. ಹೀ ವಿಲ್ ನಾಟ್ ಬಿ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿ ಇರೋದಿಲ್ಲ. ಸೊ ನೋಡಿ, ವಿಲ್ ಬಿ ಮಧ್ಯದಲ್ಲಿ ನಾಟ್ ಬರಬೇಕು. ವಿಲ್ ಈ ಬಿ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿರ್ತಾನ. ವಿಲ್ ಈ ನಾಟ್ ಬಿ ಇನ್ ಡೆಲ್ಲಿ, ಅವನು ಡೆಲ್ಲಿಯಲ್ಲಿ ಇರೋದಿಲ್ವ, ಅಥವಾ ವೋಂಟ್ ಹೀ ಬಿ ಇನ್ ಡೆಲ್ಲಿ ಅಂತ ನೀವು ಹೇಳ್ಬೋದು. ವೇರ್ ವಿಲ್ ಹೀ ಬಿ, ಅವನು ಎಲ್ಲಿರುವನು ಫ್ಯೂಚರ್ನಲ್ಲಿ, ರೈಟ್. ಅದೇ ರೀತಿ ನೀವು ಆರ್ ಜೊತೆನೂ ಕೂಡ ಪ್ಲೇಸ್ ಹಾಕ್ಬೋದು. ನೀವು ಓದ್ತಾ ಹೋಗಿ ಎಲ್ಲ ಕೂಡ ಕಾಮನ್ ಆಗಿರುತ್ತೆ. ವಿ ಆರ್ ಇನ್ ಕ್ಲಾಸ್, ನಾವು ಕ್ಲಾಸ್ನಲ್ಲಿದ್ದೇವೆ. ವಿ ಆರ್ ನಾಟ್ ಇನ್ ಕ್ಲಾಸ್, ಆರ್ ವಿ ಇನ್ ಕ್ಲಾಸ್, ಆರ್ ವಿ ನಾಟ್ ಇನ್ ಕ್ಲಾಸ್, ಅಥವಾ ಅರಂಟ್ ವಿ ಇನ್ ಕ್ಲಾಸ್, ವೇರ್ ಆರ್ ವಿ, ನಾವು ಎಲ್ಲಿದ್ದೇವೆ, ಗೊತ್ತಾಯ್ತಲ್ಲ. ಅದೇ ರೀತಿ ವಿ ವರ್ ಇನ್ ಕ್ಲಾಸ್ ಅಂತ ಹೇಳ್ತೀವಿ, ಅಂದರೆ ಅರ್ಥ ನಾವು ಕ್ಲಾಸ್ನಲ್ಲಿ ಇದ್ದೆವು. ನೀವು ನೆನ್ನೆ ಎಲ್ಲಿದ್ದಿರಿ? ವಿ ವರ್ ಇನ್ ಕ್ಲಾಸ್, ನಾವು ಕ್ಲಾಸಲ್ಲಿದ್ದೆವು, ನಾವು ಆಗ ಕ್ಲಾಸ್ನಲ್ಲಿದ್ದೆವು ಅಂದರೆ ಅರ್ಥ ವಿ ವರ್ ಇನ್ ಕ್ಲಾಸ್ ಅಂತ ಹೇಳಬೇಕು. ಇಲ್ಲ ಅಂದರೆ ವಿ ವರ್ ನಾಟ್ ಇನ್ ಕ್ಲಾಸ್, ನಾವು ಕ್ಲಾಸ್ನಲ್ಲಿ ಇರಲಿಲ್ಲ. ವರ್ ವಿ ಇನ್ ಕ್ಲಾಸ್, ವರ್ ವಿ ನಾಟ್ ಇನ್ ಕ್ಲಾಸ್, ವೇರ್ ವರ್ ವಿ, ನಾವು ಎಲ್ಲಿದ್ದೆವು ಪಾಸ್ಟ್ನಲ್ಲಿ, ಅಂದರೆ ಆಗ ನೀನು ಬಂದಾಗ ನಾವು ಎಲ್ಲಿದ್ದೀವಿ ಅಂತ ಕೇಳೋವಾಗ ಈ ರೀತಿ ಕೇಳ್ಬೋದು. ಸೊ ಆರ್ ಅಥವಾ ವರ್ ಯಾವಾಗ ಬರುತ್ತೆ ಅಂದರೆ ಸಬ್ಜೆಕ್ಟ್ ಯು ಇರಬೇಕು ಅಥವಾ ಪ್ಲೂರಲ್ ಇರಬೇಕು. ವಿ ಹಾಕಿ ಸ್ಟೂಡೆಂಟ್ಸ್ ಹಾಕ್ಬೋದು, ದೇ ಹಾಕ್ಬೋದು, ಮೈ ಫ್ರೆಂಡ್ಸ್ ಹಾಕ್ಬೋದು, ಮೈ ಪೇರೆಂಟ್ಸ್ ಹಾಕ್ಬೋದು. ಇಲ್ಲಿ ಪ್ಲೂರಲ್ ಇದ್ದಾಗೆಲ್ಲ ಆರ್ ಆ್ಯಂಡ್ ವರ್ ಬರುತ್ತೆ, ಆ್ಯಂಡ್ ವಿಲ್ ಬಿ ಏನೇ ಇರಲಿ ಫ್ಯೂಚರ್ಗೆ ವಿಲ್ ಬಿನೇ ಬರೋದು. ವಿ ವಿಲ್ ಬಿ ಇನ್ ಕ್ಲಾಸ್, ನಾವು ಕ್ಲಾಸಲ್ಲಿ ಇರಬೇಕು. ವಿ ವಿಲ್ ನಾಟ್ ಬಿ ಇನ್ ಕ್ಲಾಸ್, ವಿಲ್ ವಿ ಬಿ ಇನ್ ಕ್ಲಾಸ್, ವಿಲ್ ಬಿ ನಾಟ್ ಬಿ ಇನ್ ಕ್ಲಾಸ್, ಅಥವಾ ವೋಂಟ್ ವಿ ಬಿ ಇನ್ ಕ್ಲಾಸ್, ವೇರ್ ವಿಲ್ ವಿ ಬಿ, ನಾವು ಎಲ್ಲಿ ಇರುವೆವು, ರೈಟ್. ಇದೇ ರೀತಿ ನೀವೀಗ ಸಬ್ಜೆಕ್ಟ್ನ ಚೇಂಜ್ ಮಾಡಿ ಆ್ಯಂಡ್ ಪ್ಲೇಸ್ನ ಚೇಂಜ್ ಮಾಡಿ ಇನ್ನಷ್ಟು ಹೆಚ್ಚೆಚ್ಚು ಸೆಂಟೆನ್ಸ್ಗಳನ್ನ ನೀವು ಬರೀಬೇಕು. ಬುಕ್ನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಪರ್ಫೆಕ್ಟ್ ಆಗ್ತೀರ. ಸುಮ್ಮನೆ ವೀಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತಷ್ಟೇ, ಬಟ್ ಕಲ್ತಂಗೆ ಆಗಲ್ಲ. ನೀವು ಕಲಿಬೇಕು ಅಂದರೆ ಬರೀಬೇಕು, ಬರೀಲೇಬೇಕು, ಆ್ಯಂಡ್ ಬರೆದಿದ್ದನ್ನು ಜೋರಾಗಿ ಓದಬೇಕು. ಸೊ ನಾನು ಆಗಲೇ ಹೇಳಿದೆ, ಬೀನ ನಾವು ಟೂ ಟೈಪ್ಸಲ್ಲಿ ಯೂಸ್ ಮಾಡ್ಬೋದು ಅಂತ. ಒಂದು ಮೇನ್ ವರ್ಬ್ ಆಗಿ, ಅಂದರೆ ಇರು. ಸೊ ನಾವೀಗ ಇಷ್ಟೊತ್ತೆಲ್ಲ ಏನೇನು ಎಕ್ಸಾಂಪಲ್ಸ್ನ ಕಲ್ತೀವಿ ಅದೆಲ್ಲದರಲ್ಲೂ ಕೂಡ ಬೀನ ಯಾವುದೋ ಒಂದು ಫಾರ್ಮ್ ಬಂದೇ ಇದೆ, ಆ್ಯಂಡ್ ಅದರೆಲ್ಲರ ಅರ್ಥ ಇರು ಅನ್ನೋದಾಗೇ ಇದೆ ಅಲ್ವಾ. ಇನ್ನೊಂದು ಟೈಪ್ನಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ, ಅದು ಯಾವ ಟೈಪ್? ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಬೋದು, ಅಂದರೆ ಆಕ್ಸಿಲರಿ ವರ್ಬ್ ಆಗಿ ಕೂಡ ನಾವು ಬೀನ ಫಾರ್ಮ್ಸ್ಗಳನ್ನ ಯೂಸ್ ಮಾಡ್ಬೋದು. ಹೇಗೆ? ಸೊ ಇಲ್ಲಿ ನೋಡಿ, ಐ ಆಮ್ ಸ್ಟಡಿಯಿಂಗ್, ನಾನು ಓದ್ತಾ ಇದ್ದೀನಿ. ಹಿ ವಾಸ್ ಸ್ಲೀಪಿಂಗ್, ಅವನು ಮಲಗಿದ್ದ. ವಿ ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಸೊ ಇಲ್ಲೂ ಕೂಡ ಬೀನ ಫಾರ್ಮ್ಸ್ಗಳು ಬಂದಿದೆ ಅಲ್ವಾ, ಆಮ್, ವಾಸ್, ಆರ್ ಮತ್ತು ವಿಲ್ ಬಿ, ಎಸ್ ಬಂದಿದೆ. ಸೊ ನೋಡಿ, ಇವೆಲ್ಲದರಲ್ಲೂ ಬಿ ಇದೆ. ಆಮ್ ಅಂದರೂ ಬಿ, ವಾಸ್ ಅಂದರೂ ಬಿ, ಆರ್ ಅಂದರೂ ಬಿ, ವಿಲ್ ಬಿನಲ್ಲೂ ಬಿ ಇದೆ. ಬಟ್ ಇವೆಲ್ಲದರಲ್ಲೂ ಇರು ಅನ್ನೋ ಮೀನಿಂಗ್ ಕೊಡ್ತಾ ಇಲ್ಲ, ಬಟ್ ಇದು ಹೆಲ್ಪಿಂಗ್ ವರ್ಬ್ ಆಗಿದೆ. ಇದರಲ್ಲಿ ನೋಡಿ, ಸ್ಟಡಿ, ಸ್ಲೀಪ್, ಲೀವ್, ವೆಯ್ಟ್ ಅನ್ನೋದು ಮೇನ್ ವರ್ಬ್ಗಳು. ಆಮ್, ವಾಸ್, ಆರ್ ಮತ್ತು ಬಿ ಕೇವಲ ಹೆಲ್ಪ್ ಮಾಡ್ತಿದೆ. ಹೇಗೆ ಹೆಲ್ಪ್ ಮಾಡ್ತಿದೆ ಅಂದರೆ ಟೈಮ್ನ ಹೇಳೋದ್ರ ಮುಖಾಂತರ. ಐ ಆಮ್ ಸ್ಟಡಿಯಿಂಗ್ ಅಂದರೆ ನಾನು ಈಗ ಓದ್ತಾ ಇದ್ದೀನಿ, ಐ ವಾಸ್ ಸ್ಟಡಿಯಿಂಗ್ ಅಂದರೆ ನಾನು ಆಗ ಓದ್ತಾ ಇದ್ದೆ ಅಂತ. ಸೊ ನೋಡಿ, ಟೈಮ್ ಹೇಳೋದ್ರಲ್ಲಿ ಅದು ಹೆಲ್ಪ್ ಆಯ್ತಲ್ವಾ, ಅದರಿಂದ ಅವುಗಳನ್ನ ಹೆಲ್ಪಿಂಗ್ ವರ್ಬ್ ಅಂತೀವಿ ಅಥವಾ ಆಕ್ಸಿಲರಿ ವರ್ಬ್ ಅಂತ ಕೂಡ ಹೇಳ್ತೀವಿ. ಸೊ ಗೊತ್ತಾಯ್ತಲ್ಲ, ಬೀನ ಆ್ಯಕ್ಚುಲಾಗಿ ಯೂಸ್ ಮಾಡ್ತಿದ್ರೆ ಬಿ ಫಾರ್ಮ್ನ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ವಿಡಿಯೋ ಪಾರ್ಟ್ 1, ಆ್ಯಂಡ್ ನಾನು ಪಾರ್ಟ್ 2 ಆ್ಯಂಡ್ 3 ಮುಂದಿನ ಪಾರ್ಟ್ಗಳಲ್ಲಿ ಬಿ ಮುಂದೆ ಅಡ್ಜೆಕ್ಟಿವ್ ಹಾಕಿ ಹೇಗೆ ಯೂಸ್ ಮಾಡ್ಬೋದು, ನೌನ್ ಹೇಗೆ ಹಾಕಬೇಕು, ಏಜ್, ರಿಲೇಷನ್ಶಿಪ್ ಅಥವಾ ಟೈಮ್ನ ಹಾಕಿ ನಾವು ಹೇಗೆ ಸೆಂಟೆನ್ಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ಮುಂದಿನ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬರೋ ವೀಡಿಯೋಗಳು ಇದ್ರ ಮೇಲೆ ಇರುತ್ತೆ. ಸೊ ನೋಡ್ತಾ ಇರಿ, ಇದರಿಂದ ನೀವು ತುಂಬ ಪರ್ಫೆಕ್ಟ್ ಆಗ್ಬೋದು ಆ್ಯಂಡ್ ಬಹಳಷ್ಟು ಸೆಂಟೆನ್ಸ್ಗಳನ್ನ ಡೈಲಿ ಲೈಫ್ಗೆ ಯೂಸ್ ಆಗೋದನ್ನು ನೀವು ಈ ಬಿ ಫಾರ್ಮ್ಸ್ಗಳಿಂದ ಮಾಡ್ಬೋದು. ಸೊ ನೀವು ಅಪ್ಲೋಡ್ ಆಗಿರೋ ದಿನ ಇವತ್ತಿನ ದಿನನೇ ನೋಡ್ತಾ ಇದ್ದೀರಾ ಅಂದರೆ ನಾನು ನಾಳೆ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಆಗಿ ತುಂಬ ದಿನ ಆಗಿದೆ ಅಂದರೆ ನಾನು ಅಪ್ಲೋಡ್ ಮಾಡಿರ್ತೀನಿ ಎಲ್ಲ ವೀಡಿಯೋಗಳನ್ನ. ಇದರ ಮುಂದಿನ ಪಾರ್ಟ್ಗಳನ್ನ ನೀವು ಲಿಂಕ್ನ ನೀವು ಫಾಲೋ ಮಾಡಿ ನೋಡಿ, ಅದರ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಮುಂದಿನ ಪಾರ್ಟ್ನ ನೋಡಬಹುದು. ನನ್ನ ಚಾನಲ್ನಲ್ಲಿರುವ ಎಲ್ಲ ವೀಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್
ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಸೀರಿಯಲ್ ವೈಸ್ ಆಗಿ, ಒಂದೊಂದೇ ನೋಡ್ತಾ ಹೋಗಿ. ಸೊ ನಿಮ್ಮ ಕೆಲಸ ಏನಂದರೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ ಎಲ್ಲ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಕಾಮೆಂಟ್ ಮಾಡಿ ನಾನು ಅದನ್ನು ನೋಡ್ತೀನಿ. ಅದು ತಮ್ಮ ಮಿಸ್ಟೇಕ್ ಇದ್ದರೆ ನಾನು ಕರೆಕ್ಷನ್ ಕೂಡ ಮಾಡ್ತೀನಿ.